ಆರು ತಿಂಗಳ ಒಳಗಡೆನೆ ಈ ಮದುವೆ ನಡೀತಾ ಇದೆ. ಇದಕ್ಕೆ ನಿನ್ನ ಅಭ್ಯಂತರ ಏನಿಲ್ಲ ತಾನೆ? ಆರು ತಿಂಗಳೊಳಗೇನಾ? ಬೇಡ ಗುರುಗಳೇ, ನನಗಿಷ್ಟ ಇಲ್ಲ. ನಿಮ್ಗೆಲ್ಲ ಸಂತೋಷ ಆಗತ್ತೆ ಅನ್ನೋದಾದ್ರೆ ಮೂರೇ ತಿಂಗಳಲ್ಲಿ ಮದ್ವೆ ಕರೆ ಇಟ್ಕೊಳ್ಳಿ. ನಿಮ್ಮೆಲ್ಲರ ಸಂತೋಷನೇ ನನ್ನ ಸಂತೋಷ ಗುರುಗಳೇ. ಸಂಗೀತ, ಎಂತ ಶಾಕ್ ಕೊಟ್ಬಿಟ್ಟಿದೆ ನೀನು. ಸಂಗೀತ, ಇಂಥ ಶಾಕ್ಗಳನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ನನ್ನ ಮಗನ್ಗಿಲ್ಲಮ್ಮ. ಸರಸ್ವತಿ, ಇನ್ಮೇಲೆ ಮನಸ್ಸಿನಲ್ಲಿ ಯಾವ ಆತಂಕನೂ ಇಟ್ಕೋಬೇಡಿ. ಮುಂದಿನ ತಿಂಗಳು 28 ತಾರೀಕು ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ, ಸರಿನಾ? ಆಯ್ತು. ಸಂತೋಷವಾಗಿ ಸುಖವಾಗಿ ಬಾಳಿ. ಮಮ್ಮಿ, ಡ್ಯಾಡಿ, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಹೀಗೆ ಯಾವಾಗಲೂ ಸುಖವಾಗಿ ಸಂತೋಷವಾಗಿ ಬಾಳಿ. ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಅನ್ನೋದು ಯಾವತ್ತೂ ತುಂಬಿರಲಿ. ಒಂದು ನಿಮಿಷ ಸುಮಿತ್ರ, ನಿಮ್ಮ ಮದುವೆ ಆನಿವರ್ಸರಿಗೆ ಕಾರನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ, ತಗೋಕಿ. ಶೇಖರಣ್ಣ, ನಿಮ್ ಜೀವನ ಜಾಮೂನ್ ತರ ಸಿಹಿ ಆಗಿರ್ಲಿ ಮಾರಾಯ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಭಟ್ರೆ. ಇನ್ನು ಮೇಲಾದ್ರೂ ಮೆಣಸಿನಕಾಯಿ ಇಡೋ ತರ ಮಾತನ್ನ ಕಡಿಮೆ ಮಾಡ್ತಿರತ್ತಾನೆ? ಅದೆಲ್ಲ ಕಡಿಮೆ ಆಗುತ್ತೆ, ಇನ್ನು ಜಾಸ್ತಿನೇ ಆಗುತ್ತೆ. ನೋಡಿ ಯಜಮಾನ್ರೆ ಇವ್ರನ್ನ. ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ವಲ್ಲ. ಸುಮಿತ್ರಕ್ಕ, ನಿಮ್ ಜೀವನನು ನಮ್ ಜೀವನ ತರಾನೇ. ಜಾಮೂನ್ ತರ ಆಗದೆ ಇದ್ರೆ ಸಾಕು ಅಷ್ಟೇ. ಹೋಗ್ಲಿ ಬಿಡು ಶೇಖರ, ಇವತ್ತೊಂದ್ ದಿವಸ ಆದ್ರೂ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು. ಶಾರದಾ, ಸರಸ್ವತಿ ಏನಂದ್ರು? ಹಾ, ಅದ ಒಂದ್ ವರ್ಷದೊಳಗೆ ಮದ್ವೆ ಆಗ್ಬೇಕು ಅಂತ ಹೇಳಿದಾರಂತೆ. ಹಾಗೇನಾದ್ರೂ ಆದ್ರೆ ಎಲ್ರಿಗೂ ಒಳ್ಳೇದು. ಮನೆ ನಂದ್ ಗೋಕುಲ ಇದ್ದ ಹಾಗಿರುತ್ತೆ, ಮನೆಗೆ ಮಹಾಲಕ್ಷ್ಮಿ ಬಂದಾಗ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದ್ ವರ್ಷದಲ್ಲಿ ಈ ಮದ್ವೆ ಏನಾದ್ರೂ ನಡೆದೇ ಹೋದ್ರೆ ಮತ್ತೆ ಆ ಮನೇಲಿ
ಮೂರು ವರ್ಷ ಯಾವುದೇ ಶುಭ ಕಾರ್ಯ ನಡೆಯೋ ಹಾಗಿಲ್ವಂತೆ. ಅದ್ರ ಜೊತೆ ಜೊತೆಗೆ ರಘುಗೆ ಮದುವೆ ನಡೆಯೋದು ಅನುಮಾನ ಅಂತೀರಿ. ಈ ವಿಷಯದಿಂದ ಸರಸ್ವತಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಸರಸ್ವತಿಯವರು ಒಬ್ಬರೇ ಅಲ್ಲ, ನೀನು ತುಂಬ ಡಿಸ್ಟರ್ಬ್ ಆಗಿದೆ ಅಲ್ವಾ? ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ ಶಾರದ, ನಂಬಿಕೆ ಅನ್ನೋದು ಯಾವಾಗಲೂ ಇಲ್ಲಿರಬೇಕು. ಜ್ಯೋತಿಷ್ಯ ಜಾತಕ ನಂಬಬೇಕು, ಕುಲ ಗೋತ್ರ ಗಳಿಗೆ ನಂಬಲೇಬೇಕು. ಆದರೆ ಅದನ್ನೇ ತಲೆ ಮೇಲೆ ಇಟ್ಕೊಂಡು ಓಡಾಡಬಾರ್ದು, ಅದರಲ್ಲಿ ಮುಳುಗೋಗ್ಲೂಬಾರ್ದು. ಈ ಜಾತಕದ ಜನ್ಮದಾತ ಯಾರು ನನಗಂತೂ ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯ ಶಾರದ, ನಾವು ಒಳ್ಳೇದು ಮಾಡಿದರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗುತ್ತೆ. ನಾವೀಗ ಮಾಡೋಕೆ ಹೊರಟಿರೋದು ಶುಭ ಕಾರ್ಯ, ಅದು ಒಳ್ಳೇದಾಗೇ ಆಗುತ್ತೆ. ಆ ನಂಬಿಕೆ ನನಗೂ ಇದೆ ರೀ, ಆದರೂ ಭಯನ? ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಶಾರದ. ಅವ್ರು ಹೇಳಿರೋದು ಒಂದು ವರ್ಷದೊಳಗೆ ಮದುವೆ ಆಗದೇ ಇದ್ದೀರಿ ಅಂತ ತಾನೆ? ಹೌದು ರೀ, ಮುಂದಿನ ತಿಂಗಳು 28 ತಾರೀಕು ನಿಶ್ಚಿತಾರ್ಥಕ್ಕೆ ಅವರೇ ಡೇಟ್ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಹಾಗಿದ್ಮೇಲೆ ಒಂದು ವರ್ಷದವರೆಗೂ ನಾವು ಯಾಕೆ ಕಾಯ್ಬೇಕು ಹೇಳು? ಎಂಗೇಜ್ಮೆಂಟ್ ಆಗಿ ಒಂದು 2 ತಿಂಗಳಲ್ಲಿ ಮದುವೆ ಮಾಡಿ ಮುಗಿಸ್ಬಿಡೋಣ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ರೀ, ಆದಷ್ಟು ಬೇಗ ಈ ಮದುವೆ ಮುಗಿಸ್ಬಿಡೋಣ. ಓಕೆ, ನೀನು ಬೇರೆ ಏನು ಯೋಚನೆ ಮಾಡಿದೆ, ಈಗ ನೆಮ್ಮದಿಯಾಗಿ ನಿದ್ದೆ ಮಾಡು. ಅದಕ್ಕೂ ಮುಂಚೆ ಈ ಟ್ಯಾಬ್ಲೆಟು ಹಾಲು ಎಲ್ಲ ತಗೊಂಡು ಆಮೇಲೆ ನಿದ್ದೆ ನೋಡಿದ್ಯಾ ಶಾರದ, ನೀನು ಮರೆತು ನನ್ನ ಸಂಗೀತ ಮರೆಯಲ್ಲ. ಅದಕ್ಕೆ ರೀ ನಾನು ಯಾವಾಗ್ಲೂ ಹೇಳೋದು, ಇವಳು ನನ್ನ ತಾಯಿ ಅಂತ. ಏನಿದು ನಿಮ್ ಕೊರಳಲ್ಲಿ ಹೊಸ ಚಿನ್ನೆ ಚೈನ್ ಕಾಣಿಸ್ತಾ ಇದೆ? ಇದು ಏನಪ್ಪ? ನೀವು ಏನೇ ತಂದ್ರು ಮೊದ್ಲು ನಮ್ಗೆಲ್ಲ ತೋರಿಸ್ತಾ ಇದ್ರಿ, ಅಂಥದ್ರಲ್ಲಿ ಚಿನ್ನದ ಚೈನ್ ಪರ್ಚೇಸ್ ಮಾಡಿ ನಮ್ಗೆ ಯಾರಿಗೂ ಹೇಳಲೇ ಇಲ್ಲ. ಸಂಗೀತ, ಈ ಚೈನ್ ವಿಷಯ ಏನು ಅಂತ ನನಗೆ ಗೊತ್ತು ಬಿಡಿಪ್ಪ. ಅಮ್ಮ ಏನೇ ಒಡವೆ ಮಾಡಿಸಿದ್ರು ತನ್ನಿಬ್ರ ಹೆಣ್ಮಕ್ಳಿಗೋಸ್ಕರ ಮಾತ್ರ ಮಾಡಿಸ್ತಾರೆ, ತಮ್ಗೋಸ್ಕರ ಅಂತ ಏನೂ ತಗೊಳ್ಳೋದಿಲ್ಲ. ಏನೇ ತಗೋ ಅಂತ ಹೇಳಿದ್ರು ಬೇಡ ಅಂತಾರೆ ಅಂತ ನೀವೇ ಹೋಗಿ ಅಮ್ಮನ್ಗೋಸ್ಕರ ಪರ್ಚೇಸ್ ಮಾಡಿರೋ ಚೈನ್ ತಾನೇ ಇದು. ಕರೆಕ್ಟ್ ಆಗಿ ಗೆಸ್ ಮಾಡಿದೆ ಸಂಗೀತ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈ ಚೈನು ಶಾರದಂಗೋಸ್ಕರನೇ ತಗೊಂಡೆ, ಅಂಗಡಿಯಲ್ಲಿ ಹೇಗೆ ಕಾಣುತ್ತೆ ಅಂತ ಟ್ರೈಲ್ಗೆ ಅಂತ ಕುತ್ತಿಗೆ ಹಾಕ್ಕೊಂಡೆ. ಅಂಗಡಿಯವನು, ಸರ್ ಯಾಕೆ ತೆಗಿತೀರಾ, ಇವತ್ತು ಶುಕ್ರವಾರ, ನಿಮ್ಮ ಮಿಸ್ಸಸ್ ಇದ್ದಾನೆ, ನೀವೇ ಹಾಕೊಂಡೋಗಿ ಕೊಟ್ಬಿಡಿ ಅಂತ ಹೇಳ್ದ. ನನಗೂ ಸರಿ ಅನ್ನಿಸ್ತು, ಹಾಕೊಂಬಂದ್ಬಿಟ್ಟೆ, ಕೊಡೋಕೆ ಮರ್ತ್ಬಿಟ್ಟೆ ನೋಡು. ಅಮ್ಮನ ಮುಖದಲ್ಲಿ ಕಾಣಿಸ್ತಾರೆ ನಾಚಿಕೆ ನೋಡಿ. ಅಪ್ಪ ಲೇಟ್ ಮಾಡೋದು ಬೇಡ, ಇವತ್ತು ಶುಕ್ರವಾರ, ನೀವೇ ನಿಮ್ ಕೈಯಾರೆ ಆ ಚೈನ್ ಅಮ್ಮನ ಕೊರಳಕ್ಕೆ ಹಾಕ್ಬಿಡಿ. ಸಂಗೀತ ಬಿಡು ಶಾರದ, ನಿಮ್ಗೋಸ್ಕರನೇ ತಂದಿರೋದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇನೆ. ಸರಿ ಅಮ್ಮ, ಲೇಟ್ ಮಾಡೋದು ಬೇಡ, ಹಾಲು ಕೊಡ್ತು ಮಲ್ಕ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಇದನ್ನ ಯಾವತ್ತೂ ನೀವು ತೆಗಿಬಾರ್ದು, ಇದೇನಾದ್ರೂ ತೆಗ್ದಿದ್ದ ಕ್ಷಣನೇ ನನ್ನ ಪ್ರಾಣ ಹೋಯ್ತು ಅಂತ ತಿಳ್ಕೊಳ್ಳಿ. ಹೇಳ್ಗುರು, ಏನ್ ವಿಷಯ? ಹೇಳ್ಬೇಕಾದರೂ ನೀವೇ ತಾನೇ
ಅಲ್ಲ ಗುರು, ಟೆಂಡರ್ ಕೊಟೇಶನ್ ಕಳ್ಸೋದಕ್ಕೆ ಇರೋದು ಇನ್ನು ಅರ್ಧ ಗಂಟೆ ಟೈಮ್. ಜಯರಾಮ್ ಅವರು ಕೊಟೇಶನ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಫಿಕ್ಸ್ ಮಾಡಿದಾರಂತ ನಮ್ಗಂತೂ ಗೊತ್ತಾಗಿಲ್ಲ. ನಿಮ್ಮನ್ನ ನಂಬಿಕೊಂಡು ಬಾಸ್ ಹತ್ರ ಬೇರೆ ಕೊಚ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಈ ಕೊಟೇಶನ್ ಅಲ್ಲಿ ಎಷ್ಟು ಅಮೌಂಟ್ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇಲ್ಲ, ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂತ ಬಡ್ಕೊಳ್ತೀರಾ. ಟೆಂಡರ್ಗೆ ನಮ್ಮ ಕಂಪ್ನಿ ಅಪ್ಲೈ ಮಾಡಬಾರ್ದಂತ ನೀವೇನಾದ್ರೂ ಡಬಲ್ಗೆ ಮಾಡ್ತಾ ಇದ್ದೀರಾ? ಏನ್ ಗುರು ಮಾತನಾಡ್ತಾ ಇದೀಯಾ? ನಾನು ಒಂದ್ ಸಾರಿ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಈ ಸಿನಿಮಾ ಡೈಲಾಗ್ ಎಲ್ಲ ನಮ್ಮ ಹತ್ರ ಹೇಳ್ಬೇಡಿ. ನಿಮ್ಮಿಂದ ಈ ಕೆಲಸ ಆಗತ್ತೋ ಇಲ್ವೋ? ಯಾಕಾಗಲ್ಲ, ಇನ್ನು ಅರ್ಧ ಗಂಟೆ, ಅರ್ಧ ಗಂಟೆಲಿ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ನಾನು. ನೀವು ಹೇಳಿಲ್ಲ ಅಂದ್ರೆ ನನ್ನ ಬಾಸ್ ಕಾಲು ನನ್ನ ಎದೆ ಮೇಲಿರುತ್ತೆ. ಅವ್ರ ಆಶೀರ್ವಾದ ನಿನ್ನ ತಲೆ ಮೇಲಿರುತ್ತೆ. ಡೋಂಟ್ ವರಿ ಗುರು, ನೀವು ಅರ್ಧ ಗಂಟೆ, ಅರ್ಧ ಗಂಟೆಲಿ ನಿಮ್ಗೆ ವಿಷಯ ತಿಳಿಯುತ್ತೆ. ಓಕೆ, ಹಲೋ ಗುರು. ಭಾವ ಅವರು 51 ಕೋಟಿ 60 ಲಕ್ಷ ಕೊಟೇಶನ್ ಕಳಿಸಿದ್ದಾರೆ. ನೀವು 2%, ಬರೀ 2% ಕಡಿಮೆ ಕಳಿಸಿ, ನಿಮಗೆ ಆಗುತ್ತೆ ಆರ್ಡರ್. ಹಾ, ಕಮಿಷನ್ ಕೊಡೋದನ್ನ ಮರಿಬಾರ್ದು. ನೀವೇ ಫೋನ್ ಮಾಡಿ ನೀವು ಕಮಿಷನ್ ಕೊಡಬೇಕು. ಗೊತ್ತಾಯ್ತಲ್ಲ? ಇಲ್ಲೇನೋ ಮಾಡ್ತಾ ಇದೆಯಾ? ಫೈಲ್ ತಗೊಳ್ಳೋಣ ತಮ್ಮದೇ ಭಾವ. ಇದು ಫೈಲಾ? ಮ್ಯಾಗ್ಝಿನ್ ಭಾವ, ಓದೋಕೆ. ಕೊಟೇಶನ್ ಕಳಿಸೋ ಟೈಮ್ ಆಯ್ತು. ಕೋಟಿ 60 ಲಕ್ಷ. ಓಕೆ. ಓ ಸಂಗೀತ, ಹೇಳಿ ಸಂಗೀತ, ಹೇಗಿದ್ದೀರಿ? ಸರ್, ನಾನು ಅಮ್ಮನ ಜೊತೆ ಮಾತಾಡ್ಬೇಕಿತ್ತು. ಓಹೋ, ಸಾರಿ, ನಾನು ಆಫೀಸ್ನಲ್ಲಿದ್ದೀನಲ್ಲ. ಲ್ಯಾಂಡ್ ಲೈನ್ ನಂಬರ್ ಇದೆಯಲ್ಲ, ಮನೆಗೆ ಮಾಡಿಬಿಡಿ. ಇದೆ ಸರ್, ನೀವು ಮನೇಲಿ ಇರ್ತೀರೇನೋ ಅನ್ಕೊಂಡು. ಇಲ್ಲ ಇಲ್ಲ, ಇಟ್ಸ್ ಓಕೆ. ಓಕೆ. ಓ ಸಂಗೀತ, ಒಂದು ನಿಮಿಷ ಪ್ಲೀಸ್, ಒಂದು ಹೆಲ್ಪ್ ಬೇಕಾಗಿತ್ತು. 50, 51, 52 ಈ ಮೂರಲ್ಲಿ ಒಂದು ಲಕ್ಕಿ ನಂಬರ್ ಹೇಳಿ. 50, 51, 52. ಹಾ, 50. 50ಆ? ಓಕೆ, ಥ್ಯಾಂಕ್ಸ್, ಥ್ಯಾಂಕ್ಸ್ ಅಲಾ. ಓಕೆ ಸರ್, ಬಾಯ್. ಐವತ್ತೊಂದು ಕೋಟಿ 60 ಲಕ್ಷ ಇದೆ. ರೌಂಡ್ ಫಿಗರ್ ಮಾಡೋಣ, 50 ಕೋಟಿ. ಹಲೋ. ಹಾಂ, ಟೆಂಡರ್ ಕೊಟೇಶನ್ ಕಳಿಸ್ಬೇಕಿತ್ತಲ್ಲ, ಅದು 51 ಕೋಟಿ 60 ಲಕ್ಷ ಇದೆಯಲ್ಲ, ರೌಂಡ್ ಫಿಗರ್ ಮಾಡಿಬಿಡಿ 50 ಕೋಟಿಗೆ. ಓಕೆ ಓಕೆ. ನಂದು
ಕಾಫಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ನಂದು, ನಾನು ಕೊಟ್ಟಿದ್ದ ಚೈನ್ ಇಲ್ಲಿ. ಅದು ಅದು ಯಾಮಿನಿ. ಬಿಡಿ ನಂದು, ನಿಮಗ್ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ನಿಮ್ ಕೊರಳಿಂದ ಆ ಚೈನ್ ತೆಗೆದ್ರೆ ಪ್ರಾಣ ಹೋದಾಗೆ ಅಂತ ಹೇಳಿದ್ದೆ. ಹಾಗ ಹೇಳಿದ್ಮೇಲೂ ನೀವು ನಂದು ಇವತ್ತು ಪೆಟ್ಟು ಬಿದ್ದಿರೋದು ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ಮೇಲೆ ನಂಬಿಕೆ ಮೇಲೆ. ನಿಮ್ಗೆ ಹೇಗಾದ್ರೂ ಮನ್ಸು ಬಂತು ನಂದು ಆ ಚೈನ್ ತೆಗೆಯೋದಕ್ಕೆ? ಐ ಆಮ್ ಸಾರಿ ಅಮಿನಿ, ಐ ಆಮ್ ಸಾರಿ. ನೀವೇನು ಹೇಳಬೇಡಿ ನನಗೆ, ಸ್ವಲ್ಪ ನನ್ನ ಮಾತು ಕೇಳಿ ಅಮಿನಿ. ಅಂತ ಪರಿಸ್ಥಿತಿ ಎದುರಾಯ್ತು, ಅದಕ್ಕೆ ಆ ಚೈನ್ ಅನ್ನ ಶಾರದಂಗೆ ಕೊಟ್ಬಿಟ್ಟೆ. ಏನಂದ್ರಿ ನಂದು, ಆ ಚೈನ್ ಅಕ್ಕನಿಗೆ ಕೊಟ್ರ? ಹೌದು ಅಮಿನಿ. ನಾನ್ ಕೊಟ್ಟಿರೋ ಚೈನು ನನ್ನ ಅಕ್ಕನ ಕುತ್ಕೇಲಿದೆ ಅಂದ್ರೆ ನಿಜವಾಗ್ಲೂ ನನ್ನ ಅದೃಷ್ಟವಂತೆ ನಂದು, ನಿಜವಾಗ್ಲೂ ನನ್ನ ಅದೃಷ್ಟವಂತೆ. ಶಾರದಕ್ಕ ಶಿವನ್ ಭಕ್ತಲಿರೋ ಪಾರ್ವತಿ ಇದ್ದ ಹಾಗೆ, ನಾನು ಶಿವನ್ ತಲೆ ಮೇಲಿರೋ ಗಂಗೆ ಇದ್ದ ಹಾಗೆ. ಯು ಆರ್ ರಿಯಲಿ ಗ್ರೇಟ್ ಅಮಿನಿ. ಕಾಫಿ ಕುಡಿರಿ ನಂದು. ಮಿಸ್ಟರ್ ಮೈ ಡಿಯರ್ ನಂದು, ಮುಂದಿನ ದಿನಗಳಲ್ಲಿ ಏನೂ ಇರೋದಿಲ್ಲ ನಿಂದು, ನಿಂದೆಲ್ಲ ನಂದು.